ಪ್ರಿಯ ವೀಕ್ಷಕರೇ, ಸಾವಿರಾರು ವರ್ಷದಿಂದ ಮಲೆನಾಡಿನ ಮೂಡಿಗೆರೆ ಈ ಸುತ್ತಮುತ್ತ ಸಾವಿರಾರು ವರ್ಷಗಳಿಂದ ಕೃಷಿಯನ್ನೇ ಅವಲಂಬಿತ ಮಾಡಿದಂಥ ಜೀವಗಳು ಕುಟುಂಬಗಳು, ಕೃಷಿಯನ್ನು ಅವಲಂಬಿತರಾಗಿ ಬದುಕಿದಂಥ ಕುಟುಂಬಗಳು. ಇವತ್ತು ಗುಡ್ಡ ಕುಸ್ತಿದೆ. ಗುಡ್ಡ ಕುಸ್ತಿದೆ ಅಂದರೆ ಸಾಧಾರಣ ಬೆಂಗಳೂರು ಕೂತವರಿಗೆ ಪ್ರತಿಯೊಬ್ಬರಿಗೆ ಏನಿದೆ ಗುಡ್ಡ ಕುಸ್ತಿದೆ ಬಿಡಿ ಅಂತ, ಆದರೆ ಗುಡ್ಡದ ಮೇಲೆ ಇವರು ತೋಟ ಇದೆ. ಇವರು ಪಾಣಿ ಪಟ್ಟೆ ಪ್ರತಿಯೊಂದು ಇದ್ದುಕೊಂಡು ಇವರು ಕೃಷಿಯನ್ನು ಕೃಷಿ ಚಟುವಟಿಕೆ ಮಾಡಿಕೊಂಡು ಬದುಕುತ್ತದೆ ಕುಟುಂಬಗಳು. ಇವತ್ತು ಏನೀ ಗುಡ್ಡ ಜಾರಿದೆ, ಈಗ ನಾವು ನೋಡ್ತಾ ಇರ್ಬೋದು ಈ ಗುಡ್ಡ ಜಾರಿದೆ. ಗುಡ್ಡ ಜಾರಿದ್ರಿಂದ ಇವರಿಗೆ ಬೆಳೆ ಹಾನಿಯಾಗಿದೆ, ಕಾಫಿ ತೋಟ ಇಲ್ಲ. ಇನ್ನು ಇವರಿಗೆ 6-7 ವರ್ಷ ಇವರಿಗೆ ಯಾವುದೇ ಥರದ್ದು ಒಂದೊಂದು ತೋಟದಲ್ಲಿ 40-50 ಜನ ಕೂಲಿ ಕಾರ್ಮಿಕರಿದ್ದಾರೆ, ಅವರವರು ನಿರ್ಗತರಾಗಿದ್ದಾರೆ. ಅವ್ರಿಗೆ ಇವರು ಸಾಲ ಕಟ್ಟೋಕ್ಕಾಗಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕು ಸರ್ಕಾರಿ ಬ್ಯಾಂಕ್ಗಳಲ್ಲಿ. ಆ ಸಾಲವನ್ನು ತೀರಿಸೋ ಕೂಡ ಕಷ್ಟ ಆಗಿದೆ ನಮ್ಮ ರೈತರಿಗೆ. ಸೊ ಈ ಕೂಡಲೇ ಸರ್ಕಾರ ಎಚ್ಚೆತ್ತು, ಇವರಿಗೆ ಪರಿಹಾರ ಕೊಡಬೇಕಾಗಿ ನಾವು ಸಾಚಿ ಟಿವಿ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಒಬ್ಬರು ರೈತರು ಇದ್ದಾರೆ, ಅವರು ತಮ್ಮ ಅಳಲನ್ನು ಹೇಳ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರು. ಸೊ ಬ್ರಿಟಿಷರ ಕಾಲದ ತೋಟಗಳಿವು, ಹಿಂದೆಂದು ಈ ರೀತಿ ಆಗಿರಲಿಲ್ಲ. ಈಗ ತುಂಬ ಕಾರ್ಮಿಕರಿಗೆ ತೋಟಗಳಿಗೆ ಅಡಿಕೆ ತೋಟ ಗದ್ದೆ ಇಲ್ಲೇ ಕೆಳಗಡೆ ಸುಮಾರು 1-5 ಎಕರೆ ಗದ್ದೆ ಏನೂ ಉಳಿದಿಲ್ಲ. ಒಂದು ನಾಟಿ ಮಾಡಿ 15-50 ಸಾವಿರ ರೂಪಾಯಿ ಖರ್ಚಾಗಿತ್ತು. 5 ರೂಪಾಯಿದು ಬೆಳೆನೂ ಇಲ್ಲ, ಅದರಲ್ಲಿ ಎಲ್ಲ ಕೊಚ್ಚಿ ಹೋಗಿದೆ. ಅಡಿಕೆ ತೋಟ 7,000 ಅಡಿಕೆ ಮರ, ಒಬ್ಬರದ್ದೇ 7,000 ಅಡಿಕೆ ಮರದಲ್ಲಿ 1,000 ಅಡಿಕೆ ಮರ ಉಳಿದು 6,000 ಮರ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಮತ್ತು ಗುಡ್ಡದಿಂದ ಕಾಫಿ ಗಿಡ ಇದು 86 ಎಕರೆ ಒಂದು ತೋಟ, ತೋಟದಲ್ಲಿ 46 ಎಕರೆ ಏನು ಉಳಿದಿಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಕಾಫಿ ಗಿಡ ಸುಮಾರು 45-50 ವರ್ಷ, ನಾವು ಸುಮಾರು 40 ವರ್ಷ ಹಿಂದೆ ಹೋದ್ವಿ. ಈಗ ಸುಮಾರು 40 ಕುಟುಂಬಗಳು ಕೆಲಸ ಮಾಡ್ತಾರೆ, ಅವರಿಗೆ ಉದ್ಯೋಗ ಇಲ್ಲ, ಅವರು ಹೊಟ್ಟೆಪಾಡೇನು, ಅವರು ಈ ತೋಟನೇ ನಂಬಿ ಕಾರ್ಮಿಕರು. ಮತ್ತು ಈ ತೋಟನ ಮತ್ತೆ ಯಥಾಸ್ಥಿತಿ ತರಬೇಕು ಅಂದರೆ ಮತ್ತೆ 30-40 ವರ್ಷ ಹಿಂದೆ ಹೋಗಿದ್ವಿ ನಾವು. ಹೇಗೆ ಆದ್ದರಿಂದ ಇದು ಸರ್ಕಾರದವರು ಏನಾದರೂ ಸಹಾಯ ಮಾಡಿ ಇದನ್ನು ಏನೂ ಆಗದೇ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಸಾಕು ನಮಗೆ. ಈ ಇದ್ದ ಬಂದಂಥ ಮರ ಈ ಕಲ್ಲು ಇದರಲ್ಲಿ ಹೇಗೆ ಕೆಲಸ ಮಾಡೋದು, ಮನುಷ್ಯರು ಮಾಡೋಂಥ ಕೆಲಸಗಳು ಅಸಾಧ್ಯ. ಇದನ್ನು ಮನುಷ್ಯರನ್ನ ಇದನ್ನೆಲ್ಲ ಸರಿ ಮಾಡಲಿಕ್ಕೆ